ಪ್ರತಿಷ್ಠೆಯನ್ನೇ ಪಣಕ್ಕಿಟ್ಟು ಚುನಾವಣೆಯಲ್ಲಿ ಹೋರಾಟ ನಡೆಸಿದ್ದ ಜೆಡಿಎಸ್ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ. ಈ ಚುನಾವಣೆ ಸೋತ್ರೆ ನಾನು ಇದ್ದು ಸತ್ತಂತೆ ಎನ್ನುವ ಮೂಲಕ ಭಾವನಾತ್ಮಕವಾಗಿ ಮಂಡ್ಯ ಮತದಾರರಿಗೆ ಗಾಳಿ ಬೀಸಿದ ಎಚ್ ಡಿ ಕೆ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರನ್ನ ಮಣಿಸಿದ್ದಾರೆ. ಕಾಂಗ್ರೆಸ್ ಶಾಸಕರ 7 ಸುತ್ತಿನ ಕೋಟೆಯನ್ನ ಭೇದಿಸಿ ಜಯಭೇರಿ ಬಾರಿಸಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿದ್ದ ಕುಮಾರಸ್ವಾಮಿಯವರ ಗೆಲುವಿಗೆ ಕಾರಣವಾಗಿದ್ದ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಎಚ್ ಡಿ ಕುಮಾರಸ್ವಾಮಿಯವರು ತಾವು ಮುಖ್ಯಮಂತ್ರಿಯಾಗಿದ್ದಾಗ ಮಂಡಿಸಿದ್ದ ಬಜೆಟ್ ಅನ್ನ ಮಂಡ್ಯ ಬಜೆಟ್ ಅಂತಲೇ ಬಿಂಬಿಸಲಾಗಿತ್ತು. ಆ ಬಜೆಟ್ನ ಫಲ ಮಂಡ್ಯದಲ್ಲಿ ಅವರ ಪರ ಮತಗಳಾಗಿ ಪರಿವರ್ತನೆಗೊಂಡಿವೆ. ಇನ್ನು ಮೈತ್ರಿ ಅಭ್ಯರ್ಥಿಯಾಗಿದ್ದ ಅವರಿಗೆ ಪ್ರಧಾನಿ ಮೋದಿ ಹೆಸರಿನ ಜೊತೆಗೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರ ಪ್ರಚಾರ ಬಲವೂ ಸಿಕ್ಕಿತ್ತು. ಇದೇ ವೇಳೆ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿಯವರೇ ಒಕ್ಕಲಿಗರ ಪರಮೋಚ್ಚ ನಾಯಕರು ಅಂತ ಬಿಂಬಿಸುವ ಯತ್ನವೂ ಫಲ ಕೊಟ್ಟಿದೆ. ಈ ಬಾರಿ ಎನ್ಡಿಎ ಮೈತ್ರಿಕೂಟ ನೇತೃತ್ವದ ಸರ್ಕಾರ ಬಂದರೆ ಎಚ್ ಡಿ ಕೆ ಕೇಂದ್ರದಲ್ಲಿ ಕೃಷಿ ಮಂತ್ರಿ ಆಗ್ತಾರೆ ಎಂಬ ನಿರೀಕ್ಷೆಯೂ ಅವರ ಗೆಲುವಿಗೆ ಕೊಡುಗೆ ನೀಡಿದೆ. ಹಾಸನ ಜನ್ಮಭೂಮಿ, ರಾಮನಗರ ಕರ್ಮಭೂಮಿ, ಮಂಡ್ಯ ಹೃದಯದಲ್ಲಿರುವ ನೆಲ ಎಂದು ಭಾವನಾತ್ಮಕವಾಗಿ ವಿಚಾರಗಳಿಗೆ ಒತ್ತು ನೀಡುತ್ತಾ ಅನಾರೋಗ್ಯ ವಿಷಯ, ಪುತ್ರನ ಸರಣಿ ಸೋಲುಗಳನ್ನ ಜನರ ಮುಂದಿಟ್ಟಿದ್ದ ಕುಮಾರಸ್ವಾಮಿ ಅನುಕಂಪದ ಮತಗಳನ್ನು ತಮ್ಮದಾಗಿಸಿಕೊಂಡಿದ್ದು ಗೆಲುವಿಗೆ ಕಾರಣವಾಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ.